ನೋಡ್ ಶಿವ, ಇಷ್ಟೊತ್ತಿಗಾಗ್ಲೇ ನಿಂಗೆ ಮದುವೆ ಆಗ್ಬಿಡ್ಬೇಕಾಗಿತ್ತು. ಈಗಾಗ್ಲಿಲ್ಲ ಅಂದ್ರೇನು? ಮುದುಕಾದಿಂದ ಆಗ್ತಿ. ನಿಂಗೆ ಯಾರು ಸೇರಿದ್ಲು ಅದನ್ನ ಹೇಳ. ಮದುವೆ ಯಾಕೆ ಮಾಡಿಸಾಕತ್ತೀರಿ? ಮೊದಲು ಅದನ್ನ ವಿಚಾರ ಮಾಡಿ. ಬುಂದಿಲಾಡೋ ಊಟ ಹಾಕ್ಸಾಕೋ, ಏನ ಆಯಾರ ತಗೊಂಡು ಖುಷಿ ಪಡಾಕೋ? ನೀವು ಬಾಯಿ ಮುಚ್ಕೊಂಡು ಇರಾಕ. ನನಗೆ ಮದುವೆ ಆಗಕ್ ಇಷ್ಟ ಇಲ್ಲ ಅಂತೇಳಿ ಒಂದ್ಸಲಿ ಹೇಳಿದ್ನಲ್ಲ ಶಿವ. ಹಂಗಂದ್ರೆ ಹೆಂಗಾಗ್ತಿತ್ತಪ್ಪ? ಅಲ್ಲ, ನಿನ್ನ ಕಷ್ಟ ಸುಖ ಹೇಳ್ಕೊಳಕ ಒಬ್ಬಕಿ ನಿನ್ ಜೊತೆ ಇರ್ಬೇಕಂತ ಅನ್ಸಂಗಿಲ್ಲ ನಿಂಗೆ? ಈಗ ಅದ್ರ ಬಗ್ಗೆ ಚಿಂತೆ ಮಾಡಿ ಏನ್ ಪ್ರಯೋಜನ? ಶಿವ, ಹಿಂಗಂತಂದ ನೀ ಮೊದ್ಲು ಹೇಳೋದಲ್ಲನ, ಆವಾಗ ಲಗ್ನ ಮಾಡಿ ಮುಗಿಸೇ ಬಿಡ್ತಿದ್ವಿ. ವೈನಿ, ಶಿವ ತಾನ ಹುಡುಗಿ ಹುಡುಕೊಂಡ ಅಂದ್ಮೇಲೆ ಆಕಿ ನಕ್ಷತ್ರನು ಕಾಲ್ ಗುಣನು ಭಾಳ ಚಲೋ ಇರ್ತೈತಿ. ಅದನ್ನ ಯೋಚನೆ ಮಾಡಕ್ ನೀವು ಮರ ನಾನು ಅಲ್ಲಪ್ಪ, ನಾವು ಇಷ್ಟೊಂದು ಫೋಟೋ ತೋರಿಸ್ತೀವಿ ಒಂದು ಹಣಿಕ್ ಹಾಕೊಲ್ಲ ಅಂತ. ನಿನ್ನ ಮನಸ್ಸಿನಾಗ ಒಂದು ಹುಡುಗಿ ಐತೆ ಅಂದ್ಮೇಲೆ ಅದು ಫೈನಲ್ಲು, ಇದು ಕ್ಯಾನ್ಸಲ್. ಹಾ ಶಿವ, ಹುಡುಗಿ ಯಾರು, ಯಾವ್ರು, ಎಷ್ಟೆಕ್ರೆ ಹೊಲ ಐತ ಅವ್ರಿಗೆ? ಬಂಗಾರ ಎಲ್ಲ ಐತಲ್ಲ, ಬಂಗ್ಲೆ ಇಂಗ್ಲೆ ಎಷ್ಟದಾವಂತೆ? ಅಥವಾ ಲಗ್ನ ಮಾಡ್ಕೊಂಡು ಆಕಿನ ಕರ್ಕೊಂಡ ಬರ್ತೀಯ ಹೆಂಗ? ಹಂಗಿದ್ರೆ ಹೇಳ್ಬಿಡ ಮತ್ತ. ಹಾ ಹೇಳಿ. ಹಲೋ ಮಾಸ್ತರ್, ನಾನು ಶಿಂದೆ ಮಾತಾಡಕತ್ತೀನಿ, ಆಯಿ ಸಾಹೇಬ್ರ ಪಿ. ಗೊತ್ತಾಯ್ತು. ಆಯಿ ಸಾಹೇಬ್ರು ಹೇಳಿದ್ರ ಬಗ್ಗೆ ವಿಚಾರ ಮಾಡಿದ್ರನ? ಯಾವ ನಿರ್ಧಾರ ಆತು? ವಿಚಾರ ಮಾಡೋದು ಏನೈತ್ರಿ? ಆಯಿ ಸಾಹೇಬ್ರು ಕೊಟ್ಟಿರೋ ಆಫರು ಭಾಳ ಚಲೋ ಐತಿ. ಇದರಿಂದ ನಿಮಗೂ ನಿಮ್ಮ ಮಗಳಿಗೂ ಭಾಳ ಲಾಭ ಐತಿ. ತಿಳಿತಾನ? ಬೆಳ್ಯ ಭಾಳ ತಗೊಂಡಷ್ಟು ಮನಸ್ಸು ಗೊಬ್ಬರ ಹಾಕೈತಿ. ಪಟ್ ಅಂತ ಒಂದು ನಿರ್ಧಾರ ತಗೊಂಡು ಹ್ಞೂ ಅನ್ರಿ. ವಿಷ್ಣು, ವಿನಾಯಕ ಗುಡಿ ಹೊಂಟಿದ್ದೆ, ಬರ್ತೀಯನ್? ಭಾಳ ಹೊತ್ತಲಿಂತ ಫೋನ್ ಮಾಡಾಕತ್ತಿದ್ದೆ, ಆದ್ರೆ ಬಿಜಿ ಬಿಜಿ ಅಂತ ಬರಾಕತ್ತಿತ್ತು. ಹೆಂಗೂ ಹಿಂಗೆ ಹೋಗ್ಬೇಕಾಗಿತ್ತಲ್ಲ, ಅದಕ್ಕೆ ಒಂದ್ಸಲ ಕೇಳ್ಕೊಂಡು ಹೋಗೋಣಂತ ಬಂದೆ. ಬರ್ತಿದ್ದೆ ವಿಷ್ಣು, ಆದರೆ ಮನೆ ವಿಚಾರ ನಿನಗೆ ಗೊತ್ತಿದೆಯಲ್ಲ. ಗೊತ್ತೈತಿ, ಆದರೆ ಗುಡಿ ವಿಚಾರನೂ ಇಂಪಾರ್ಟೆಂಟ್ ಐತಲ್ಲ, ಬಂದಿದ್ರೆ ಚಲೋ ಆಕಿತ್ತು. 4 ವರ್ಷದಿಂದ ಒಂದಾ ಕೆಲ್ಸಕ್ಕೆ 5 ಬಾರಿ ರೊಕ್ಕ ತಗೊಂಡಿರಿ. ತಿನ್ನಕ್ಕೆ ಬೇಡ ಅನ್ನಂಗಿಲ್ಲ, ಆದ್ರೆ ಕೈ ಐತಿ ಅಂತ ಎರಡೂ ಕೈಯಾಗ ಬಳ್ಕಂಡು ಬಳ್ಕಂಡು ತಿನ್ಬೇಡ್ರಿ. ಲೇ ಮಂಗ್ಯ, ಫೋಟೋ ತೆಗಿತೀನಿ ಅಂತ ಹೇಳಕ್ಕಾಗಲ್ಲ ನಿನಗ, ಈ ಕಡೆಗೆ ಬಾರಕ್ ಹೋಡಿ. ಅದಕ್ಕೆ ನೀವು ಚೀಫ್ ಗೆಸ್ಟ್ ಆಗಿ ಬರ್ಬೇಕ್ರಿ, ಮಂದಿ ಭಾಳ ಸೇರ್ತಾರೆ. ಏನಾರ ಜನರ ಸೇವೆ ಮಾಡ್ತೀರಿ ಇದ್ರ ಇಂಥ ಕೆಲಸ ಮಾಡ್ತೀರಿ? ಇದಕ್ಕೆಲ್ಲ ನಾ ಗೆಸ್ಟ್ ಆಗಿ ಬರಂಗಿಲ್ಲ. ಆಯ್ತು ಸರ್. ಆ ಟೈಮ್ ಭಾಳ ಆಗೈತಿ, ನಡ್ರಿ ನಡ್ರಿ, ಆಮೇಲೆ ಮಾತಾಡೋರಿ ಅಂತ ನಡ್ರಿ. ಏನಾತ ಶಿಂದೆ, ಮಾರಿಯ ಗಡಿ ಹಂಗ ಮಾಡ್ಕಂಡಿ? ಅದು ಆಯ್ ಸಾಹೇಬ್ರ, ವಿನಾಯಕ ಮಾಸ್ತರ್ಗೆ ಫೋನ್ ಹಚ್ಚಿದ್ದೆ. ಏನಂದ? ಅವರು ಭಾಳ ಗೊಂದಲದಾಗ ಅದಾರಿ, ನಮ್ಮ ದಾರಿಗೆ ಬರೋಂಗೆ ಕಾಣಿಸ್ತಿಲ್ರಿ. ಮುದುಕ ಮೂಗ್ ಮುಚ್ಚದ ಬಾಯ್ ಬಿಡಂಗ್ ಕಾಣಿಸಂಗಿಲ್ಲ, ಮೂಗ್ ಮುಚ್ಚ್ರಿ ಅವಂದ. ಆಕೆ ಹೆಸರು ಊರಾಗ ಆಲ್ರೆಡಿ ಹತ್ತಿ ಬಿತ್ತು ಹಾಳಾಗಿ ಹೋಗೈತು. ನೀನ್ ಆಕೆ ಕಟ್ಕೊಂಡಿ ಅಂದ್ರ ಜನ ನಮ್ ಬಗ್ಗೆ ಏನ್ ಮಾತಾಡ್ಕೊಂತಾರ ಅಪ್ಪ? ಯಾವ ಹುಡುಗಿ ನಿನ್ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ತಕರಾರು ಕೊಟ್ಲು, ಆ ಹುಡುಗಿನ ಮದುವೆ ಆಗ್ತಿ? ಇದೆಲ್ಲ ನಡೆಯಂಗಿಲ್ಲ, ನನಗ್ ಜನನೂ ಇಷ್ಟ ಇಲ್ಲ. ಇಲ್ ಬಿಡ್ರಿ ವೈನಿ, ಶಿವ ನಮ್ಮನ್ನ ಮಂಗ್ಯನ್ ಮಾಡಕ್ ಹೊಂಟಾನ. ತಮ್ಮ, ನೀನ್ ನಕಲಿ ಮಾಡಕತ್ತೆ ಹೋಗಿಲ್ಲ, ಕರೆ ಹೇಳಕತ್ತಿಲ್ಲ. ಇಲ್ಲ ರಮಾಕಾಂತ. ಒಂದ್ ನಿಮಿಷ, ನೀವೆಲ್ಲ ನನ್ನ ಕುಟುಂಬದವರಿದ್ದ ಹಾಗೆ ನಿಮ್ಗೇನು ಹೇಳಬೇಕು ಅಂತ ಅನ್ಸುತ್ತೆ ಅದನ್ನ ನಿಸ್ಸಂಕೋಚವಾಗಿ ದಯವಿಟ್ಟು ಹೇಳಿ. ಸಂಕೋಚ ಏನ್ರಿ? ಯಾರ್ರಿ ಒಬ್ಬ ಹೇಳ್ರಲ್ಲ. ನೋಡ್ರಿ ಮಾಸ್ತರ, ನಾವೆಲ್ಲರೂ ಕೂಡ್ಕೊಂಡು ಒಂದು ನಿರ್ಧಾರ ಮಾಡೀವಿ. ಏ ಲಗನ ವಿಷಯ ಹೇಳ್ರಿ, ಅದು ಇದು ಮಾತಾಡೋದು ಬೇಡ. ನೋಡ್ರಿ, ನೀವೇನ್ರ ಮಾತಾಡೋಕ್ಕಿಂತ ಮೊದ್ಲು ನಾ ಒಂದು ಮಾತು ಹೇಳಬೇಕು. ನಮ್ಮ ಮಾಸ್ತರ ಗುಡಿ ಕಮಿಟಿ ಅಧ್ಯಕ್ಷರಾದ್ಮೇಲೆ
ನಮ್ಮ ಗುಡಿ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ನೀವ ನೋಡಿರಿ. ಅವರ ಶ್ರದ್ಧೆ ಬುದ್ಧಿವಂತಿಕೆಯಿಂದ ಸಮಿತಿ ಸುತ್ತೂರಾಗ ಬಹಳ ಒಳ್ಳೆ ಹೆಸರು ಮಾಡೈತಿ. ಇದನ್ನ ತಲೆಗಿಟ್ಕೊಂಡು ಮಾತಾಡ. ಈ ಕಾಕ ಅದ ಹೆಸರು ಇವ್ರ ಮಗಳಿಂದ ಹೆಂಗ ಹಾಳಾತು ಅಂತ ನಾವು ತಲೆಗೆ ಇಟ್ಕೊಳ್ಳೋದ್ ಬ್ಯಾಡೇನು? ಅಯ್ಯ, ಮಗಳನ್ನ ಚೋಲೋತ್ನಾಗ ನೋಡ್ಕೊಳಕ್ ಬಾರ್ದವನು ಕಮಿಟಿನ ಹೆಂಗ್ರಿ ಬೆಳೆಸ್ತಾನ? ನೋಡ್ರಿ, ಸಮಿತಿ ಅಧ್ಯಕ್ಷರ ಜೊತೆ ಮಾತಾಡ್ಬೇಕಾದ್ರೆ ಒಂಚೂರು ಮರ್ಯಾದೆಯಿಂದ ಮಾತಾಡ್ರಿ. ಹಿಂಗ ಬಾಯ್ಗೆ ಬಂದಾಗ ಒದ್ರಾಕ ಹೋಗ್ಬೇಡ್ರಿ. ಹೇಳಿ ಬಿಡಿ ವಿಷ್ಣು, ಅವ್ರಿಗೇನ್ ಅನ್ಸುತ್ತೋ ಅದನ್ನ ಅವ್ರು ಹೇಳಿ. ವಿನಾಯಕ ಮಾಸ್ತರ, ಇದ ಸಂಸ್ಕೃತಿನ ನಿಮ್ ಮಗಳಿಗೆ ಹೇಳಿಕೊಟ್ಟಿದ್ರ ಪಂಚಾಯತಿ ಸಮಿತಿದಾಗ ಮರವಾದಿ ಇಲ್ದಂಗ ಆಗೈತಿ. ದೇಣಿಗೆ ಪಟ್ಟಿ ನೋಡಿರೇನ? ನೋಡ್ರಿ ಮಾಸ್ತರ, ಯಾವ ವ್ಯಕ್ತಿಯಿಂದ ನಮ್ ಟ್ರಸ್ಟಿನ ಮರ್ಯಾದೆ ಹೋಗೈತು ಆ ವ್ಯಕ್ತಿ ನಮ್ ಟ್ರಸ್ಟ್ ಅಲ್ಲಿರೋದ್ ಬೇಡ. ಏನ್ ವಿಚಾರ ಮಾಡಕತ್ತೀರಿ? ಸೈ ಮಾಡ್ರಿ. ಗೊತ್ತಾತು, ಗೊತ್ತಾತು ನನಗ. ಆಕಿನ್ನ ಲಗ್ನ ಮಾಡ್ಕೊ ಅಂತಂದ್ ನಿನಗೆ ಯಾರೋ ಬಲವಂತ ಮಾಡ್ಯಾರ, ಹೌದಲ್ಲ? ಯಾರು? ನಿಮ್ಮ ಅಪ್ಪನ? ಯಾರು ಈ ನಿರ್ಧಾರ ಮಾಡಿದ್ದು ಹೇಳ ಶಿವ, ಯಾರು? ಆಯಿ ಸಾಹೇಬ, ಆಯಿ ಸಾಹೇಬ.